ಇನ್ನು ಹುಡುಗ ಬುದ್ಧಿ ರಾಜಕುಮಾರ್ ಬೆಲೆ ಗೊತ್ತಿಲ್ಲ ಸರಿ ಹಲೋ ಅಂಕಲ್ ಅಂದೆ ಯು ವೋಂಟ್ ಬಿಲೀವ್ ಎರಡು ಕಾಲ ಅಟೆನ್ಷನ್ ಪೊಸಿಷನ್ ಅಲ್ಲಿ ನಿಂತ್ಕೊಂಡು ಹಿಂಗೆ ಸೆಲ್ಯೂಟ್ ಹೊಡೆದ್ರು ನನಗೆ ಅಣ್ಣವರು ಸರಿ ಆ ಕಡೆಗೆ ಹಸು ಆಗ್ತಿಲ್ಲ ಈ ಕಡೆ ಇದು ಮಲ್ಲ ಬೇಬಿ ರೇಖಾ ಏನು ಮಾಡಿದ್ಲು ಕಟ್ಲೆಟ್ ಆರ್ಡರ್ ಕೊಡೋಣ ಕಣೋ ನನಗೂ ಕಟ್ಲೆಟ್ ಗೊತ್ತಿಲ್ಲ ಏನು ಅಂತ ಅವಾಗ ಗಾರ್ಡನ್ ಅಲ್ಲಿ ಚೇರ್ ಹಾಕಿದ್ರು ಹೋಗಿ ಅಲ್ಲಿ ಕೂತಿದ್ದ ಕಟ್ಲೆಟ್ ಆರ್ಡರ್ ಕೊಟ್ಟು ತಿಂದು ಆಯ್ತು ಬಿಲ್ ಬಂತು ದುಡ್ಡು ಕಡೆದ ಯಾರು ಅದು ಬೇರೆ ಹೋಟ್ಲು ನಮ್ಮ ಹೋಟ್ಲ ಅಲ್ವೇ ಆಯ್ತು ಈಗ 99.999% ನನಗೆ ನೆನಪಿರೋಂಗೆ ಯಾವುದೇ ಸಿನಿಮಾದಲ್ಲೂ ನಾನು ಗ್ಲಿಸರಿನ್ ಹಾಕೊಂಡು ಹತ್ತಿದ್ದೇ ಇಲ್ಲ ಹತ್ತಿದ್ದೆ ಎಲ್ಲ ಸೀಕ್ವೆನ್ಸ್ ಇನ್ಕ್ಲೂಡಿಂಗ್ ಕೆಡಿ ನಂಬರ್ 1 ಅಲ್ಲೂ ನನಗೆ ಈಗಲೂ ನೆನಪಿದೆ ಅವೆಲ್ಲ ಸೀಕ್ವೆನ್ಸ್ ಎಲ್ಲ ನ್ಯಾಚುರಲ್ ಆಗಿ ಹತ್ತಿರೋದು ಸಿನಿಮಾದಲ್ಲಿ ಆಕ್ಟಿಂಗ್ ಅಂದ್ರೇನೆ 100ಕ್ಕೆ 99 ಮಕ್ಕಳು ಆಕ್ಟಿಂಗ್ ಅಂದ್ರೆ ಅವರೆಲ್ಲ ಮೆಚೂರ್ಡ್ ಅಂತಾನೆ ಅರ್ಥ ಆಯ್ತು ತುಂಬಾ ಪಾರ್ಶಲ್ ದೊಡ್ಡ ಮನೆ ಮಕ್ಕಳಿಗೆ ಅಂದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದ ರೀತಿನೇ ಬೇರೆ ಅವ್ರಿಗೂ ಅವಕಾಶಗಳು ಕೊಡೋ ರೀತಿನೇ ಬೇರೆ ಅರ್ಥ ಆಯ್ತಾ ಇವನು ಇವನು ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂದ್ರೆ ಇವನು ತುಳಿಯಕ್ಕೆ ಏನಾದ್ರೂ ಒಂದು ಹುಡುಕೋದು ಬೇಕಾದಷ್ಟಿದೆ ಈ ತರ ಕಥೆಗಳು ಆಗ್ಲಿಂದಾನೆ ಅಯ್ಯೋ ಇವೆಲ್ಲ ನೋಡೇ ಬಿಡುತ್ತೆ